ಅದಕ್ಕೋಸ್ಕರ ನಾನೊಂದು ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ವಿಚಾರಕ್ಕೋಸ್ಕರ ಮಾತಾಡೋದಕ್ಕೆ ಬಂದಿದ್ದೀನಿ. ಬಿಗ್ ಬಾಸ್ ಯಾರಿಗೆ ಪರಿಚಿತ ಇಲ್ಲ, ಯಾಕಂದ್ರೆ ಅಷ್ಟು ದೊಡ್ಡ ಹಿಟ್ ಕಾರ್ಯಕ್ರಮ. ಸೊ ಆ ಥರದ ಒಂದು ಹಿಟ್ ಶೋನಲ್ಲಿ ಬಹಳ ಯಶಸ್ವಿಯಾಗಿ ಹೊರಬಂದಂತಹ ಇನ್ನೊಂದು ಪ್ರತಿಭೆ ದಿವಾಕರ್. ನಿಮಗೆಲ್ಲ ಗೊತ್ತೇ ಗೊತ್ತು. ನಿಮಗೆ ದಿವಾಕರ್ ಅವರು ಹೊರಗಡೆ ಬಂದ ನಂತರ ಅವ್ರು ಏನೇನು ಮಾಡ್ತಿದ್ದಾರೆ ಅಂತ ಅನ್ನೋದ್ರ ಕುತೂಹಲ ಎಲ್ಲರಿಗೂ ಇದೆ, ನನಗೂ ಇದೆ, ಅದು ನನಗೂ ಇತ್ತು ಇದೆ, ಎರಡೂ ಇದು. ಆಮೇಲೆ ಕೆಲವು ಶೋಗಳಿಗೆ ಅವರು ಹೋಸ್ಟ್ ಮಾಡ್ತಿದ್ದಾರೆ, ಅದನ್ನು ಕೂಡ ಗೊತ್ತು. ಅದ್ರ ನಡುವಿನಲ್ಲಿ ಕೆಲವು ಸಿನಿಮಾಗಳು ಮಾಡ್ತಿದ್ದಾರೆ ಅಂತ ಅನ್ನೋ ವಿಚಾರ ಗೊತ್ತು. ಈ ವಿಚಾರಕ್ಕೆ ನನಗೆ ಬಹಳ ಬಹಳ ಖುಷಿ ಅವ್ರ ವಿಚಾರಕ್ಕೆ. ಯಾಕಂತಂದ್ರೆ ಬಹಳ ಕಷ್ಟಪಟ್ಟು ಮುಂದೆ ಬಂದಂತ ಒಬ್ಬ ಯುವಕ ಅವರು, ಕಷ್ಟಗಳನ್ನ ನೋಡಿದ್ದಾರೆ, ಆಮೇಲೆ ತುಂಬಾ ಪ್ಯಾಷನೇಟ್ ಆಗಿದ್ದಾರೆ. ಅವ್ರು ಏನೇ ಕೆಲಸ ಮಾಡೋದು ಕೂಡ ಬಹಳ ನಿಯತ್ತಾಗಿ ಮಾಡ್ತಾರೆ ಅಂತ ಅನ್ನೋಂಥದ್ದು ನಮ್ಗೆ ಬಿಗ್ ಬಾಸ್ ಇಂದನೂ ಗೊತ್ತು. ಅದಾದ ನಂತರ ಅವ್ರು ಹೊರಗಡೆ ಬಂದು ಕೆಲವು ಕಾರ್ಯಕ್ರಮಗಳಲ್ಲಿ ಅವ್ರನ್ನ ತೊಡಗಿಸ್ಕೊಂಡಿರೋ ರೀತಿನೂ ಕೂಡ ನಮ್ಗೆ ಗೊತ್ತಾಗಿದೆ. ರೇಸ್ ಅನ್ನುವಂತ ಒಂದು ಸಿನಿಮಾದಲ್ಲಿ ಅವರು ಪಾತ್ರ ಹೀರೋ ಆಗಿ ನಟಿಸ್ತಾ ಇರುವಂತದ್ದು ವಿಚಾರ ನಮ್ಗೆ ಗೊತ್ತು. ಅದರದ್ದು ಪೋಸ್ಟರ್ಸ್ ನೋಡಿದೆ, ಅದರ ಫಸ್ಟ್ ಲುಕ್ ನೋಡಿದೆ. ಪೊಲೀಸ್ ಇನ್ಸ್ಪೆಕ್ಟರ್ ವೇಷದಲ್ಲಿ ಅವರಿದ್ದಾರೆ, ಬಹಳ ಫಿಟ್ ಆಗಿ ಕಾಣಿಸ್ತಾರೆ. ಆಮೇಲೆ ಆ ಪಾತ್ರಕ್ಕೆ ಬೇಕಾಗಿರುವಂತಹ ಎಲ್ಲಾ ಗೆಟಪ್ ಅನ್ನು, ಮ್ಯಾನರಿಸಮ್ಸ್ ಅವರು ತುಂಬಾ 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 ನಿಗಾ ವಹಿಸಿ ಅವರು ಅದನ್ನ ರೂಢಿಸ್ಕೊಂಡಿದ್ದಾರೆ. ಅಂಡ್ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ. ಆಲ್ ದಿ ಬೆಸ್ಟ್ ಟು ಹಿಮ್. ಇನ್ನೇನು ಕೆಲವೇ ದಿವಸಗಳಲ್ಲಿ ಸಿನಿಮಾನು ಕಂಪ್ಲೀಟ್ ಆಗಿ ತೆರೆ ಮೇಲೆ ಬರೋದಕ್ಕೆ ಸಿದ್ಧವಾಗಿದೆ. ನಾನು ಕೂಡ ಕಾಯ್ತಾ ಇದ್ದೀನಿ. ದಿವಾಕರ್ ಅವರು ತಮ್ಮ ಅಭಿನಯದಿಂದನೂ ಕೂಡ ಹೇಗೆ ನಮ್ಮನ್ನೆಲ್ಲರನ್ನು ಗೆಲ್ತಾರೆ ಅಂತ ಅನ್ನುವಂಥದ್ದು ಖಂಡಿತವಾಗ್ಲೂ 100% ಕೊಟ್ಟಿರ್ತಾರೆ. ಸಿನಿಮಾ ಚೆನ್ನಾಗಿ ಬಂದಿರುತ್ತೆ. ಸಿನಿಮಾದ ನಿರ್ದೇಶಕರಾದಂತಹ ಹೇಮಂತ್ ಕೃಷ್ಣ ಅವರು ತುಂಬಾ ಒಂದು ಅಷ್ಟು ಹೊಸತನಗಳನ್ನ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ಅಂತ ವಿಚಾರ ಗೊತ್ತಾಗುತ್ತೆ ನನಗೆ. ಸೊ ಎಂಟೈರ್ ಟೀಮ್ಗೆ ಆಲ್ ದಿ ಬೆಸ್ಟ್. ಸಿನಿಮಾದ ಶೂಟಿಂಗ್ ಭಾಗ ಮತ್ತೆ ಆಲ್ಮೋಸ್ಟ್ ಆಲ್ ಎಲ್ಲಾ ಕೆಲಸಗಳನ್ನು ಮುಗಿಸಿದ್ದಾರೆ. ಇನ್ನೇನು ತೆರೆಗೆ ಅಪ್ಪಳಿಸೋದಕ್ಕೆ ರೆಡಿಯಾಗಿ ನಿಂತಿರುವಂತಹ ಒಂದು ಸಿನಿಮಾ. ಸೊ ನನ್ನ ಕಡೆಯಿಂದ ಹೃದಯಪೂರ್ವಕವಾದಂತಹ ಒಂದು ಸ್ವಾಗತ ಅವರಿಗೆ, ಮತ್ತೆ ಆಲ್ ದಿ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಬೇಗ ತುಂಬಾ ದೊಡ್ಡ ಹೀರೋ ಆಗಿ ಹೊರಹೊಮ್ಮಲಿ ನಮ್ಮ ದಿವಾಕರ್ ಅವರು ಅಂತ ಅನ್ನುವಂಥದ್ದು ನನ್ನ ಆಶಯ. ಒಳ್ಳೆಯದಾಗ್ಲಿ ದಿವಾಕರ್ ಅವರಿಗೆ ಮತ್ತೆ, ಅಂಡ್ ಟು ದಿ ಎಂಟೈರ್ ಟೀಮ್ ಆಫ್ ರೇಸ್, ಗುಡ್ ಲಕ್. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.